ಇಲ್ಲ ನಿಮ್ಮ ಮನೆಗೆ ಹೋಗೋಣ. ಸೊ ಇಲ್ಲಿ ನೋಡಿ ಇಷ್ಟು ಆಳ ಇದೆ. ಸೊ ಇನ್ನು ಏರ್ತಾ ಹೋದರೆ ಆಳ ಮತ್ತಷ್ಟು ಆಗಿ ಇಲ್ಲಿಯ ಜನ ಜೀವನ ತುಂಬ ಕಷ್ಟ ಪಡುವಂತಹ ಸಮಯ ಬರುತ್ತೆ. ಮೆಲ್ಲ ಇರ್ನ ಪ್ಯಾಂಟ್ ಚಂದ ಪುಣಿಗೆ ಉಪಯೋಗ ಮಾಡ್ತೀನ ಹಾಸಿಗೆನಾಂಕ್ ಯು. ನೋಡಿ ಇಲ್ಲಿ ಈಗಲೇ ಸೊ ನನ್ನ ಕಾಲಿನ ಗಂಟು ಮೊಣಗಂಟಿನವರೆಗೂ ಕೂಡ ನೀರಿದೆ. ಸೊ ನೀರು ಏರ್ತಾನೆ ಇದೆ ಬಿಟ್ಟರೆ ಇಳಿತಾ ಇಲ್ಲ. ಅಂದರೆ ಇಲ್ಲಿ ಮಳೆ ಬರುವುದು ಬರದೇ ಇರುವುದು ಒಂದಾದರೆ ಘಟ್ಟ ಅಥವಾ ಕಾರ್ಕಳ ಭಾಗದಲ್ಲಿ ಎಷ್ಟು ನೀರಾಯಿತು ಎನ್ನುವುದು ಕೂಡ ಇದಕ್ಕೆ ಈ ನೆರೆಗೆ ಕಾರಣ. ಇದು ಕಾರ್ಕಳ ಕಡೆಯಿಂದ ಹರಿದು ಬರುವಂತಹ ನದಿಯಿಂದ ಉಂಟಾಗುವಂತಹ ನೆರೆ. ಅದು ಪಾಪನಾಶಿನಿ ನದಿ ಅಥವಾ ಉದ್ಯಾವರ ಹೊಳೆ ಅಂತ ಹೇಳ್ತವೆ. ಸೊ ಇಲ್ಲಿಗೆ ಈ ನೆರೆ ನಿಲ್ಲಬೇಕು ಅಂತಾದರೆ ಕಾರ್ಕಳ ಭಾಗ ಅಥವಾ ಆ ಮಾಳ ಆ ಪಶ್ಚಿಮ ಘಟ್ಟದ ಭಾಗಗಳಲ್ಲಿ ಮಳೆಯಾಗೋದು ಒಂಚೂರು ಕಮ್ಮಿ ಆಗಬೇಕು, ಆಗ ಮಾತ್ರ ಇಲ್ಲಿಯ ನೆರೆ ನಿಲ್ಲುತ್ತೆ.